ಸ್ವಾಮಿ ಕೊಲೆ ಕೇಸ್ ಮತ್ತೊಬ್ಬ ನಟನ ಬಂಧನ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಸ್ಯಾಂಡಲ್ವುಡ್ನ ನಟನನ್ನ ಬಂಧನ ಮಾಡಲಾಗಿದೆ ನಟ ದರ್ಶನ್ ನಟಿ ಪವಿತ್ರ ಗೌಡ ಮತ್ತು ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ನಟ ಪ್ರದೋಷ್ನ ಅರೆಸ್ಟ್ ಮಾಡಲಾಗಿದೆ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ ಹದಿನಾಲ್ಕನೇ ಆರೋಪಿಯಾಗಿದ್ದ ಪ್ರದೋಷ್ ಕಳೆದ ಮೂರು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಎಂದು ಕಾಮಾಕ್ಷಿಪಾಳಿಯ ಪೊಲೀಸರು ಪ್ರದೋಷ್ನನ್ನ ಬಂಧಿಸಿ ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಪ್ರಕರಣ ಎಲ್ಲ ಆರೋಪಿಗಳಿಗೆ ಆರು ದಿನಗಳ ಪೊಲೀಸ್ ಕಸ್ಟಡಿ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರದೋಷ್ ಕೂಡ ಪೊಲೀಸ್ ಠಾಣೆಯಲ್ಲಿ ಇರಬೇಕಾಗತ್ತೆ ದರ್ಶನ್ ಜೊತೆ ಒಡನಾಟವನ್ನು ಬೆಳೆಸಿಕೊಂಡಿರುವಂತಹ ನಟ ಪ್ರದೋಷ್ ಕನ್ನಡದ ಕೆಲ ಚಿತ್ರಗಳಲ್ಲಿ ಅಭಿನಯವನ್ನ ಕೂಡ ಮಾಡಿದ್ದಾರೆ ಬೃಂದಾವನ ಬುಲ್ಬುಲ್ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಬಿಜೆಪಿಯ ಮುಖಂಡರೊಬ್ಬರ ಆಪ್ತ ಸಹಾಯಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಬಿಜೆಪಿಯ ಐಟಿ ವಿಭಾಗದಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರವಿ ಸುಬ್ರಹ್ಮಣ್ಯ ಅವರ ಆಪ್ತ ವಲಯದಲ್ಲಿ ಪ್ರದೋಷ್ ಅವರು ಗುರುತಿಸಿಕೊಂಡಿದ್ರು ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಅರೆಸ್ಟ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆಯ ಬಳಿಕ ಮೃತದೇಹವನ್ನು ಸಾಗಿಸಲು ಬಳಸಿದ್ದ ಸ್ಕಾರ್ಪಿಯೋ ಕಾರನ್ನು ಕಾಮಾಕ್ಷಿ ಪಾಳ್ಯದ ಠಾಣಾ ಪೊಲೀಸರು ಸೀಸ್ ಮಾಡಿದ್ದಾರೆ ಇದೀಗ ಶವ ಸಾಗಿಸಲು ನೆರವಾದ ಗ್ಯಾರೇಜ್ನ ಮಂಜನಿಗಾಗಿ ಪೊಲೀಸರು ತಲಾಶಣ ಕೆ ಎ ಜೀರೋ ತ್ರೀ ಯು ಎಂಟು ಎಂಟು ಎರಡು ಒಂದು ನಂಬರ್ನ ಕಾರು ಆರ್ ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷರ ಮನೆ ಬಳಿ ನಿಂತಿತ್ತು ಬುಧವಾರ ರಾತ್ರಿಯೇ ಕಾರನ ವಶಕ್ಕೆ ಪಡೆದ ಪೊಲೀಸರು ಠಾಣೆಗೆ ತಂದಿದ್ದಾರೆ ಈ ಕಾರು ಪುನೀತ್ ಎಂಆರ್ ಎಂಬುವರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ